ನಿನಗೂ ಪ್ರೇಮ್ಗೂ ಮದುವೆ ಅಂತ ನಾನು ಆಗ್ಲೇ ತೀರ್ಮಾನ ತಗೊಂಡಿದ್ದೆ. ನನ್ನನ್ನು ಕೇಳಿ ತೀರ್ಮಾನ ತಗೊಂಡ್ರಿ, ನೀವ್ ನೀವೇ ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾನು ಹೊಣೆ. ನಿನ್ ಮನಸ್ಸಿನಲ್ಲಿ ಏನ್ ಇಟ್ಕೊಂಡು ಮಾತಾಡ್ತಾ ಇದ್ದೆ ಅನ್ನೋದು ನನಗೆ ಚೆನ್ನಾಗ್ ಗೊತ್ತು. ಆದ್ರೆ ನಿನ್ ಸೆಲೆಕ್ಷನ್ ಸರಿ ಇಲ್ವಲ್ಲ. ನನ್ ಸೆಲೆಕ್ಷನ್ ತಪ್ಪಾಗೋಕ್ ಚಾನ್ಸೇ ಇಲ್ಲ ದಡಿ. ಏನಮ್ಮ, ನಿನ್ನ ಚಿಕ್ಕ ವಯಸ್ಸಿಂದ ಹಾಗೆಲ್ಲ ಬೆಳೆಸಿದೆ, ನೀನು ಕೇಳಿದ್ದನ್ನೆಲ್ಲ ತಕ್ಕೊಟ್ಟಿದ್ದೆ, ಮಹಾರಾಣಿ ತರ ನೋಡ್ಕೊಂಡಿದ್ದೀನಿ. ಈ ಸುಖ ಸಂತೋಷ ಒಬ್ಬ ಭಿಕ್ಷುಕನಿಂದ ಕೊಡೋದಕ್ಕೆ ಸಾಧ್ಯ ಇಲ್ಲ, ಇದೇನಿದ್ರು ಒಬ್ಬ ಕೋಟ್ಯಾಧಿಪತಿಯಿಂದ ಮಾತ್ರ ಸಾಧ್ಯ. ಕೋಟ್ಯಾಧಿಪತಿನ ಕಟ್ಕೊಂಡು ಡೈವರ್ಸ್ ತಗೊಳ್ಳೋ ಬದಲು ಆಸೆ ಪಟ್ಟು ಬಡವನ್ನ ಮದುವೆಯಾಗಿ ಕಷ್ಟಪಡೋದ್ರಲ್ಲಿ ತಪ್ಪೇನಿಲ್ಲ ದಡಿ. ಕಾರು ಬಂಗ್ಲೆ ಅಂತಸ್ತಿರೋ ಪ್ರೇಮಲ್ಲಿ ಏನು ಗತಿ ಇಲ್ದಿರೋ ಆ ಗಣೇಶ ಇಲ್ಲಿ. ಚಪ್ಪಲಿ ಬಂಗಾರದಲ್ಲಿ ಮಾಡಿದ್ರು ಕಾಲ್ಗೆ ಹಾಕೊಳ್ಳೋದಪ್ಪ, ದೇವ್ರನ್ನ ಕಲ್ಲಲ್ಲಿ ಕೆತ್ತಿದ್ರು ಕೈಯತ್ ಮುಗಿಲೇಬೇಕು. ಗಣೇಶ ನನ್ನ ದೇವ್ರು, ಅಷ್ಟು ಸಾಕು. ನಿಮ್ ಮುಂದೆ ಊರ್ ಜನಗಳ ಮುಂದೆ ಮದುವೆ ಆಗ್ಬೇಕು ಅಂತ ನನ್ನ ಆಸೆ. ನಮ್ಮನ್ನ ದೇವಸ್ಥಾನಕ್ಕೋ ರಿಜಿಸ್ಟರ್ ಆಫೀಸ್ಗೋ ಹೋಗೋ ಹಾಗೆ ಮಾಡಬೇಡಿ ಪ್ಲೀಸ್. ಸಂಗೀತಾ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಮ್ಮ. ಹೇಳಿಪ್ಪ. ಅಲ್ಲಮ್ಮ, ನಿನ್ನ ಮಹಾರಾಣಿಯಾಗಿ ನನ್ನ ಮನೇಲಿ ಬೆಳೆಸ್ಬಿಟ್ಟೆ, ಈಗ ಹೇಗಮ್ಮ ಮನೆಗೆ ಹೋಗಿ ಸೌದೆ ಒಲೆ ಸೀಮೆಣ್ಣೆ ಅಂತ ಹ್ಯಾ ಕೆಲಸ ಮಾಡ್ತೀಯ? ನನ್ಗಿಷ್ಟು ಇಲ್ದಿದ್ರು ನೀನ್ ಆಸೆ ಪಟ್ಟೆ ಅಂತ ನಾನು ಈ ಮದ್ವೆಗೆ ಒಪ್ಕೊಂಡೆ. ಈಗ ನಿಮ್ಮ ಅಪ್ಪಂದೊಂದು ಆಸೆ ಇದೆಮ್ಮ, ನೆರವೇರ್ತೀಯಾ? ಹೇಳಿಪ್ಪ. ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನ್ಗೊಂದು ಗೊತ್ತಿಲ್ಲ. ಮೊದ್ಲು ನಿನ್ ಗಂಡನ್ನ ಆ ಮನೆಯಿಂದ ಹೊರಗಡೆ ಕರ್ಕೊಂಡು ಬಂದ್ಬಿಡು. ಅವನ್ಗೆ ಅಂತ ಒಂದು ಫ್ಯಾಕ್ಟ್ರಿ ಕಟ್ಕೊಡ್ತೀನಿ, ಅದನ್ನ ನೋಡ್ಕೊಂಡು ಇದ್ಬಿಡ್ಲೆ. ಅಲ್ಲಮ್ಮ, ನಿನ್ ಗಂಡನಿಗೆ ಅಂತ ಪ್ರತ್ಯೇಕವಾದ ಒಂದು ಸ್ಥಾನ ಬೇಡವಾ? ನಿನ್ನ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಅಣ್ಣ ತಮ್ಮಂದ್ರನ್ನ ಬೇರೆ ಮಾಡಿ ನಿನ್ ಬದುಕೋ ದಾರಿ ನೋಡು. ಏ, ನಿಮ್ಮಪ್ಪನ ಆಸೆನ ನೆರವೇರಿಸ್ತೀಯಮ್ಮ? ಸರಿಯಪ್ಪ. ಒಳ್ಳೇದಮ್ಮ. ನಾನು ನೋಡ್ತೀನ ನಿನ್ ಜೇನುಗೂಡು ಎಷ್ಟು ದಿನ ಒಂದಾಗಿರ್ತೀನಿ. ಬಾಳ ನಿನ್ ತಮ್ಮಂದ್ರೆಲ್ಲ ಮೊದ್ಲಾಗ ಸಂಸಾರ ಮಾಡೋದು ನಿನ್ ಜೊತೆ ಇರ್ತಾರೆ ಅಂದ್ಕೊಂಡಿದ್ಯಾ? ಏನಮ್ಮ ಇದು, ಮೊದಲನೇ ಸಲ ಮನೆ ಒಳಗ್ ಕಾಲಿಡ್ತಾ ಇದ್ಯಾ? ಯಾರಾದ್ರೂ ಮುತ್ತೆ ಇದ್ರೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋದ್ ಬಿಟ್ಟು ನನ್ನಂತವ್ರ ಹತ್ರ? ಮೂರ್ ತಲೆಮಾರುಗಳನ್ನ ನೋಡ್ದವ್ರ ನೀವು, ನಿಮ್ ಹತ್ರ ಆಶೀರ್ವಾದ ತಗೊಳ್ದೆ ಬೇರೆ ಯಾರ ಹತ್ರ ತಗೊಳ್ಳಲ್ಲ? ನೀವೇ ಹೇಳಿ, ಚೆನ್ನಾಗಿರಿ ಅಂತ ಒಂದ್ ಮಾತ್ ಹೇಳಿದ್ರೆ ಸಾಕು, ನಾವ್ ನೂರು ವರ್ಷ ಬದುಕ್ದಾಗೆ ಆಶೀರ್ವಾದ ಮಾಡಿವ. ಚೆನ್ನಾಗಿರಮ್ಮ. ಗಂಡು ಹೆಣ್ಣು ಬೇಗ ಬನ್ನಿ, ಹೊಟ್ಟೆ ತೆಗಿಸ್ಬಿಡೋಣ. ಬರೇ ಬಾ, ಬೆಗ್ ತೆಗಿ, ನಿಂತ್ಕೊಳ್ಳಿ. ಒಂದ್ ನಿಮಿಷ, ಸ್ವಲ್ಪ ಬನ್ನಿ. ನಡಿ. ದೇವರು ನಿಮ್ಮನ್ನು ಚೆನ್ನಾಗಿಟ್ರಿ. ಏನ್ರಿ, ನಿಮ್ಮ ಅಣ್ಣ ತಮ್ಮಂದ್ರನ್ನ ಬರಕ್ ಹೇಳಿ, ಎಲ್ರೂ ಒಟ್ಟಿಗೆ ಫೋಟೋ ತೆಗ್ಸೋಣ. ನೀನೇ ಕರಿ ಬಾಬಾ, ನೀವು ಬನ್ನಿ. ನಾವ್ಯಾಕಮ್ಮ, ನೀವು ತೆಗೆಸ್ಕೊಳ್ಳಿ. ಹಾಗಲ್ಲ, ಮೊದಲನೇ ಸಾರಿ ಈ ಮನೇಲಿ ಫೋಟೋ ತೆಗೆಸ್ಕೊಳ್ತಾ ಇದ್ದೀನಿ. ಎಲ್ರು ಒಟ್ಟಿಗೆ ನಿಂತ್ಕೊಂಡು ತೆಗೆಸ್ಕೊಂಡ್ರೆ ತುಂಬಿದ ಸಂಸಾರ, ನಾಳೆ ಫೋಟೋ ನೋಡೋರ್ಗೂ ಸ್ಫೂರ್ತಿ ಆಗತ್ತೆ. ಸರಿ. ಸುಬ್ಬು, ನಿಮ್ಮ ಅಣ್ಣನ್ಗೆ ನೀನಾದ್ರೂ ಹೇಳ್ಬಾರ್ದು. ಮದುವೆ ಆಯ್ತು, ಹೆಂಡತಿ ಮನೆಗ್ ಬಂದಾಯ್ತು, ಆ ತಿಪ್ಪೇಸಿದ್ ಜೊತೆಲಿ ಸುತ್ತ ಇರ್ತಾನಲ್ಲ, ಅವನು ಒಳ್ಳೆ ಮನುಷ್ಯ ಅಲ್ಲ, ಪೊರ್ಕಿ, ಅಬ್ಬಂಬೋಲಿ, ದಗಲ್ಬಾಜಿ, ಎಲ್ಲಂದ್ರೆ ಅಲ್ಲಿ ಬಾಲ ಆಡ್ಸೋ ನಾಯಿ.
ಅಮ್ಮಮ್ಮ ನೀ ಯಾರ ಮಾತಾಡ್ತಾ ಇದ್ರ? ಅದಮ್ಮಮ್ಮ ಬೈತಾ ಇರೋದಲ್ಲ, ಅಮ್ಮಮ್ಮ ನನ್ನನ್ನ ಬಾಯಿ ತುಂಬಾ ಹೋಗ್ಲಿ ಆಶೀರ್ವಾದ ಮಾಡ್ತಾ ಇದಾರೆ ಅಲ್ವಾ ಅಮ್ಮಮ್ಮ. ಏ ನೀನ್ ತೆಗೆಯೋಣ ನೀನು, ನೀವು ಸ್ವಲ್ಪ ಹತ್ರ ಬನ್ನಿ, ಇನ್ನು ಸ್ವಲ್ಪ ಬನ್ರಿ, ಬನ್ನಿ ಕತ್ತು ನೆಟ್ಟಿಟ್ ನೋಡ್ರಿ, ಸ್ಟ್ರೈಟ್ ನಿಂತ್ಕೊಳ್ಳಿ. ಹಾಯ್ ಹಾ ಹಾಯ್ ಅಮ್ಮಮ್ಮ ಇಲ್ಲಿ ಕೊಡಿ. ಯಾಕಮ್ಮ? ಇನ್ನೆಲ್ಲ ಅಡಿಗೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ. ನಿನ್ಗೆ ಯಾಕಮ್ಮ ಈ ಕಷ್ಟ ಇಲ್ಲ? ಇಲ್ಲಿವರೆಗೂ ಈ ಮನೇಲಿ ಮೂಗು ಎತ್ತನಾಗ ದುಡ್ದಿದ್ದೀರಾ, ಈಗ ನಾನ್ ಬಂದಿದ್ದೀನಲ್ಲ, ಹಾಯಾಗಿರಿ. ಅಮ್ಮರೇ ಅಮ್ಮರೇ. ಅರೆ ಏನ್ ರಮಯ್ಯ, ನಿಮ್ ತಂದೆಯವರು ಈ ಪಾತ್ರೆ ಸಾಮಾನು ಎಲ್ಲ ನಿಮ್ ಕೊಡುವಂತ ಕಳ್ಸವ್ರಮ್ಮ, ಎಲ್ಲ ಪಾತ್ರೆಗಳಲ್ಲೂ ನಿಮ್ ಹೆಸರು ಇದೆಯಮ್ಮ. ಇದನ್ನೆಲ್ಲ ವಾಪಸ್ ತಗೊಂಡು ಹೋಗು. ಯಾಕಮ್ಮ? ಇಷ್ಟು ವರ್ಷಗಳ ಕಾಲ ಈ ಮನೇಲಿ ಇದ್ ನನ್ ವಸ್ತು, ಇದ್ ನನ್ ಪಾತ್ರೆ ಅಂತ ಅಣ್ಣ ತಮ್ಮಂದ್ರಲ್ಲಿ ಯಾವುದೇ ತರಹದ ಭೇದ ಭಾವ ಇರ್ಲಿಲ್ಲ. ಈಗ ನಾನು ಈ ಮನೆಗೆ ಬಂದ್ ಕೂಡ್ಲೆ ಇದ್ ನನ್ ವಸ್ತು, ಇದ್ ನನ್ ಪಾತ್ರೆ ಅಂತ ಹೇಳೋದು ಯಾವ ಸೀಮೆ ನ್ಯಾಯ? ರಾಮ ಲಕ್ಷ್ಮಣರಾಗಿ ಊರಿಗೆ ಮಾದರಿಯಾಗಿರೋ ಈ ಸಂಸಾರದಲ್ಲಿ ನಾನ್ ಒಂದಾಗಿದ್ದೀನಿ ಅಂತ ತುಂಬಾ ಸಂತೋಷ ಪಡ್ತಾ ಇದ್ದೀನಿ. ಈ ಪಾತ್ರೆ ಸಾಮಾನೆಲ್ಲ ಮನೇಲಿಟ್ಟು ದಯವಿಟ್ಟು ನಾನು ಬೇರೆ ಮಾಡಬೇಡಿ. ಈ ಮನೆ ಸೊಸೆಯಾಗಿ ನನ್ ಕರಿಯೋಕೊಂದು ಹೆಸರು ಬೇಕೇ ವಿನಃ ಆ ಹೆಸರು ನಂದಾಗಿ ಬೇರೆ ಯಾವ ವಸ್ತು ಮೇಲೆ ಇರಕ್ಕೂ ನನಗಿಷ್ಟ ಇಲ್ಲ. ದಯವಿಟ್ಟು ಈ ಸಾಮಾನೆಲ್ಲ ವಾಪಸ್ ತಗೊಂಡು ಹೋಗು. ಹೋಗ ರಮಯ್ಯ. ಅಣ್ಣನ್ಗೆ ಎಲ್ಲಡಕ್ಕೆ ತಂದ್ಬಿಡ್ತೀನಿ. ಆಯ್ತು. ಇಂಥ ಊಟ ಮಾಡಿ ಬಹಳ ದಿವಸ ಆಗಿತ್ತು. ಹೌದಣ್ಣ. ಅಣ್ಣ ರಸಮ್ ಒಂಥರ ಸೂಪರ್, ನೀವು ತಿನ್ನೋಡ್ರ? ಇಲ್ಲ ಎರಡು ಚಮ್ಮ ಹಾಗೆ ಕುಡಿದು ಬಿಟ್ಟೆ. ಬಹಳ ಚೆನ್ನಾಗಿತ್ತಮ್ಮ. ಹೌದು, ಸಾಂಬಾರ್ಗೆ ಪುಡಿ ಹಾಕಿದ್ಯೋ ಅಥವಾ ರುಬ್ ಹಾಕ್ ಮಾಡಿದ್ಯೋ? ರುಬ್ಬೆ ಹಾಕಿ. ಅದಕ್ಕೆ ಎಷ್ಟು ಚೆನ್ನಾಗಿದ್ದು ನಾ ಹೇಳಿಲ್ವೇನೋ, ರುಬ್ ಹಾಕ್ ಮಾಡಿದ್ರೆ ಅದ್ರ ಮಜಾನೇ ಬೇರೆ ಅಂತ. ಹೌದಣ್ಣ. ಅನ್ನ ಧಾತೆ ಸುಖಿ ಬಾವ. ಒಂದ್ ನಿಮಿಷ ಈಗಾಕಿ. ನೀವೇನ್ ಹೇಳಿಲ್ಲ? ನೀವು ಮಾಡಿದ ಮಾವಿನಕಾಯಿ ಗೊಜ್ಜು ಸೂಪರ್. ಅಮ್ಮಮ್ಮ ಎಲೆ ಅಡಿಕೆ ಹಣ್ಣು ಬೇಡ. ಇಂಥ ಒಳ್ಳೆ ಗುಣ ಇರೋ ನಿನ್ನ ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಏನ್ ಹೇಳ್ತಾ ಇದ್ದೀರಾ ನೀವು? ಮದುವೆ ಮನೆಯಲ್ಲಿ ನೀನು ನಿಮ್ ತಂದೆ ಒಂಟಿಯಾಗಿ ಮಾತಾಡುವಾಗ ನಾ ಕೇಳಿಸ್ಕೊಂಡೆ, ಎಲ್ಲಿ ನನ್ನ ಸಂಸಾರನ ಒಡೆದಾಕ್ಬಿಡ್ತೀವೋ ಅಂತ ಹೆದರ್ಬಿಟ್ಟಿದ್ದೆ. ಆದ್ರೆ ಪಾತ್ರೆಯಲ್ಲಿ ಭೇದ ಭಾವ ತೋರಿಸ್ಬಾರ್ದು ಅಂತ ನೀನ್ ಹೇಳಿದಾಗ ಈ ಮನೆಗೆ ನೀನೇ ಸರಿಯಾದ ಸೊಸೆ ಅಂತ ಅನ್ಕೊಂಡೆ. ನಮ್ಮಪ್ಪ ನನ್ನ ತುಂಬಾ ಮುದ್ದಾಗಿ ಸಾಕ್ಬಿಟ್ರು. ಹೋದ ಮನೇಲಿ ತನ್ನ ಮಗಳು ಜೀವ ಸವಿಬಾರ್ದು ಅನ್ನೋ ಆಸೆಲಿ ಗಂಡನ ಬೇರೆ ಕರ್ಕೊಂಡ್ ಬಾ ಅಂತ ಹೇಳಿದ್ರು. ಆ ಸಮಯದಲ್ಲಿ ಹೆತ್ತವ್ರನ್ನ ತೃಪ್ತಿ ಪಡಿಸ್ಬೇಕಾದ್ದು ಮಗಳ ಕರ್ತವ್ಯ ಅಂತ ಹೇಳಿ ಆಯ್ತು ಅಂತ ಒಪ್ಕೊಂಡೆ. ನಿಜ ಹೇಳ್ಬೇಕು ಅಂದ್ರೆ ಬಾಬಾ, ಈ ಮನೆ ಸೊಸೆಯಾಗಿ ಬರೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಯಾಕೆ ಅಂದ್ರೆ ನಾನ್ ಮಾಡಿದ ಅಡಿಗೆಲಿ ಒಂದ್ ಸ್ವಲ್ಪ ಕೂಡ ಒಪ್ಪಿರ್ಲಿಲ್ಲ, ಆದ್ರೂ ಹೊಸದಾಗ್ ಬಂದ ಹೆಣ್ಮಗಳ ಮನಸ್ ನೋಯಿಸ್ಬಾರ್ದು ಅಂತ ಹೇಳಿ ಸಾಂಬಾರ್ ಚೆನ್ನಾಗಿದೆ, ರಸಂ ಸೂಪರ್ ಅಂತ ಹೇಳಿ ಹೊಗಳಿದ್ರು. ಈ ಹೊಗಳಿಕೆ ಕೇಳೋ ಭಾಗ್ಯ ಬೇರೆ ಯಾರಕ್ ಸಿಗತ್ತಾವ? ಯಾಕಮ್ಮ ಎಲ್ಲ ಚೆನ್ನಾಗೇ ಇತ್ತಲ್ಲ. ಅದೇ ಊಟ ತಾನೇ ನಾನು ಮಾಡಿದ್ದು, ನನಗ್ ಗೊತ್ತಿಲ್ವಾ? ನೀವಾದ್ರೂ ಪರವಾಗಿಲ್ಲ, ಬಾಯಿ ಮಾತ್ರ ಹೊಗಳಿದ್ರಿ, ಆದ್ರೆ ನಿಮ್ಗೆ ಎರಡನೇ ತಮ್ಮ
ಎಲ್ರಿಗಿಂತ ಒಂದ್ ಹೆಜ್ಜೆ ಮುಂದೆ ಹೋಗಿ ಮಾವಿನಕಾಯಿ ಗೊಜ್ಜು ಸೂಪರ್ ಅನ್ಬಿಟ್ರು. ಅದಕ್ಕೇನಾಯ್ತಮ್ಮ? ನಾನಿವತ್ತು ಗೊಜ್ಜೆ ಮಾಡಿರಲಿಲ್ಲ. ಏನ್ ಮಾಡೋದು ಇವಾಗ? ಒಂದ್ ನಿಮಿಷ ಅದು ನಿನ್ ಬಗ್ಗೆ ಒಂದ್ ವಿಷಯ ಕೇಳ್ಪಟ್ಟಲ್ಲ, ನಿಜನಾ? ಏನ್ ವಿಷಯ? ಒಂದ್ ಸಿಗರೇಟ್ ಇದೆಯಾ? ನಂತ ಸಿಗರೇಟ್ ಎಲ್ಲಿ ಬರ್ತಾಯ್ತಪ್ಪ? ಸರಿ, ಅದೇನೋ ಕೇಳಲ್ಪಟ್ಟೆ ಅಂದ್ಯಲ್ಲ, ಏನ್ ವಿಷಯ ಅದು? ನಿನ್ ಹತ್ರ ಬೀಡಿದೆ ಅಂತ ಕೇಳ್ಪಟ್ಟಿದೇನೋ ನಿಜ, ಹಾಗೆ ಬೆಂಕಿ ಪಣ್ಣ ಅಂತ ಕೇಳ್ಪಟ್ಟಲ್ಲ. ಎಲ್ಲ ಸುಳ್ಳು, ನಿಜ ಅಲ್ಲ. ಏನು ಕರ್ರ ಅಂತ ಬಂದ್ರೆ ಕೆಲಸ ಮಾಡ್ಕೋ. ಏನ್ ಹುಡುಕ್ತಾ ಇದ್ದೀರಾ? ಏನಿಲ್ಲ, ಅದಕ್ಕೆ ಇದೇ ತಾನೆ? ಅಲ್ಲಲ್ಲ, ತಗೊಳ್ಳಿ, ಪರವಾಗಿಲ್ಲ, ತಗೊಳ್ಳಿ. ಥ್ಯಾಂಕ್ಸ್ ಅದಕ್ಕೆ. ಒಂದ್ ನಿಮಿಷ, ಒಲೆ ಮೇಲೆ ಕಾಯೋಕ್ ನೀರಿಟ್ಟಿದ್ದೀನಿ, ಬಿಸಿಯಾಗಿ ಕೊಡ್ಲೆ ನಾನೇ ಕರಿತೀನಿ. ನಾನೇ ನಮ್ಮ ಬಿಸಿನೀರ್ ಉಪಯೋಗಿಸ್ತೀನಿ, ತಣ್ಣೀರ್ ತಾನೇ ಉಪಯೋಗಿಸೋದು. ಹನಿ ಬೀಳೋ ಹೊತ್ತಿನಲ್ಲಿ ತಣ್ಣೀರ್ ಸ್ನಾನ ಮಾಡಬಾರ್ದು ಬಾವಾ. ಹನಿ ಬೀಳ್ತಾ ಇದೆಯಾ? ಬಿಸಿಲು ತಲೆ ಸುಡ್ತಾ ಇದೆ, ಏನಮ್ಮ ಹೇಳ್ತಾ ಇದೀನಿ? ಅಲ್ಲ ಬಾವಾ, ಬಿಸಿಲ್ ಕಾಲದಲ್ಲೂ ಬಿಸಿನೀರಲ್ಲೇ ಸ್ನಾನ ಮಾಡ್ಬೇಕು. ಓಹೋ, ಚಿಕ್ಕ ಯಜಮಾನ್ರು. ಅದಕ್ಕೆ ನೀವು ಕಾವಲು, ಬಹಳ ಚೆನ್ನಾಗಿದೆ, ಒಳ್ಳೆ ಮೈದಾ, ಒಳ್ಳೆ ಅತ್ತಿಗೆ. ಹೌದು, ಏನ್ ಸೇರ್ತಾ ಇದ್ದಾರೆ? ಬೀಡಿ. ಬೀಡಿ ಬಹಳ ಚೆನ್ನಾಗಿದೆ. ಬೀಡಿ ಗೀಡಿ ಸೇದಿ ಆರೋಗ್ಯನ ಹಾಳು ಮಾಡ್ಕೋಬೇಡ ಅಂತ ಹೇಳು. ಯಾವುದು ಒಳ್ಳೆ ಸಿಗರೇಟ್ ಸಿಗುತ್ತಂತಲ್ಲಮ್ಮ, ಅದನ್ನ ಉಪಯೋಗಿಸಕ್ ಹೇಳು. ನಾನ್ ಕೊಟ್ಟೆ ಅಂತ ಹೇಳ್ಬೇಡ. ಏನು ಅಪ್ಪ, ಕಾಫಿ ಅಲ್ಲೇ ಇಟ್ಬಿಡಿ. ನಾನು ಐರನ್ ಮಾಡ್ಕೊಡ್ಲ? ನಾನು ಐರನ್ ಮಾಡ್ಕೊಡ್ಲ ಅಂದೆ. ಬೇಡ. ಪರವಾಗಿಲ್ಲ, ನೀವು ಹೋಗಿ ಸ್ನಾನ ಮಾಡ್ಕೊ ಬನ್ನಿ, ಅಷ್ಟರಲ್ಲಿ ರೆಡಿ ಮಾಡಿರ್ತೀನಿ. ಇಲ್ಲ ಬೇಡ, ನನ್ನ ಬಟ್ಟೆನೂ ಐರನ್ ಮಾಡ್ಕೋಬೇಕು, ಹಾಗೆ ನಿಮ್ದು ಮಾಡಿಟ್ಟಿರ್ತೀನಿ, ನೀವು ಹೋಗಿ ಸ್ನಾನ ಮಾಡ್ಕೊ ಬನ್ನಿ. ಸರಿ. ಕಾಫಿ ನನ್ ಬಟ್ಟೆ ಅಲ್ಲೇ ಇದೆ. ಅಲ್ಲೇ ಇದೆ. ಅಯ್ಯೋ, ಆ ಬಟ್ಟೆ ಹಾಕೊಂಡು ಹೋಗ್ತೀರಾ? ತುಂಬಾ ಸೈವಾಗಿರುತ್ತೆ.